ಓಂ ಶ್ರೀ ಮುಕ್ತಿನಾಗಾಯ ನಮಃ ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್ ನಾವು ಈ ರತ್ನಗಳ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳುವಂತಹ ಪ್ರಯತ್ನಕ್ಕೆ ಶುರು ಮಾಡಿದ್ವಿ ಅದರೊಳಗೆ ಪ್ರಥಮವಾಗಿ ನಾವು ಮಾಣಿಕ್ಯ ಮಾಣಿಕ್ಯ ಹೇಗೆ ಆರೋಗ್ಯದ ದೃಷ್ಟಿಯಲ್ಲಿ ನಮಗೆ ಸಹಕಾರಿಯಾಗುತ್ತೆ ಅದು ಯಾವ್ಯಾವ ಸಮಸ್ಯೆಗಳನ್ನು ಹೇಗೆ ಹೇಗೆ ಹೋಗಲಾಡಿಸುತ್ತೆ ಇದೆಲ್ಲವನ್ನು ಕೂಡ ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ ಇದೇ ಮಾಣಿಕ್ಯ ಜ್ಯೋತಿಷ್ಯದ ಪ್ರಕಾರವಾಗಿ ಹೇಗೆಲ್ಲ ಸಹಾಯವನ್ನು ಮಾಡುತ್ತೆ ಯಾರು ಧರಿಸಬಹುದು ಯಾರು ಧರಿಸಿದರೆ ಯಾವ ರೀತಿಯ ಫಲಗಳು ಸಿಕ್ಕತ್ತೆ ಈ ರೀತಿಯ ವಿಚಾರವನ್ನೆಲ್ಲವನ್ನು ಕೂಡ ನಾವು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಈ ಮಾಣಿಕ್ಯ ಅನ್ನುವಂಥದ್ದು ನವರತ್ನಗಳಲ್ಲಿ ಒಂದು ನವಗ್ರಹಗಳಿಗೆ ನವರತ್ನಗಳು ನವಗ್ರಹಗಳ ಬಣ್ಣದ ಆಧಾರದ ಮೇಲೆ ಸೂರ್ಯನ ಕಿರಣ ಬೀಳುವ ಒಂದು ದೃಷ್ಟಿಕೋನದಲ್ಲಿ ಯಾವ ಯಾವ ಗ್ರಹಗಳಿಗೆ ಯಾವ ಯಾವ ರತ್ನ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದನ್ನು ನಮ್ಮ ಋಷಿಮುನಿಗಳು ನಮಗೆ ತಿಳಿಸಿಕೊಟ್ಟಿರ್ತಕ್ಕಂಥದ್ದು ಇದನ್ನು ರವಿರತ್ನ ಮಾಣಿಕ್ಯ ಪದ್ಮರಾಗ ಈ ರೀತಿ ಅನೇಕ ರೀತಿಯ ಹೆಸರುಗಳಿಂದ ಕರೆಯಲ್ಪಡುತ್ತೆ ಇಂಗ್ಲೀಷಿನಲ್ಲಿ ರೂಬಿ ಅಂತ ಕರೆಸಿಕೊಳ್ಳುವಂಥದ್ದು ಕೆಂಪು ಬಣ್ಣದ ಸೊಗಸಾದ ಬಹಳ ಆಕರ್ಷಕವಾದಂತಹ ರತ್ನ ಮಾಣಿಕ್ಯ ಈ ಮಾಣಿಕ್ಯದ ಶುದ್ಧತೆಯ ಕಡೆ ಕೂಡ ನಾವು ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ ಇದು ಬಹಳ ಉತ್ತಮವಾದಂತಹ ರತ್ನ ಈ ರತ್ನದಲ್ಲಿ ದೋಷಗಳು ಇಲ್ಲದಿದ್ದಾಗ ಮಾತ್ರ ಅದು ಹೆಚ್ಚಿನ ಫಲವನ್ನು ಕೊಡೋದಕ್ಕೆ ಸಾಧ್ಯವಾಗುತ್ತೆ ದೋಷದಿಂದ ಕೂಡಿರ್ತಕ್ಕಂತಹ ರತ್ನವಾದರೆ ಅದರಿಂದ ಅನೇಕ ರೀತಿಯ ತೊಂದರೆಗಳು ಕೂಡ ಉಂಟಾಗ್ತಕ್ಕಂಥದ್ದು ಹಾಗಾಗಿ ದೋಷರಹಿತವಾಗಿರುವಂತಹ ರತ್ನವನ್ನು ಧಾರಣೆಯನ್ನು ಮಾಡುವುದರ ಮುಖಾಂತರ ನಾನಾ ರೀತಿಯ ಫಲಗಳನ್ನು ನಾವು ಪಡಿಬಹುದಾಗಿದೆ ನೋಡಿ ಈ ಮಾಣಿಕ್ಯ ಯಾರು ಧರಿಸಿರ್ತಾರೆ ಉತ್ತಮವಾದಂತಹ ಮಾಣಿಕ್ಯ ಯಾರು ಧರಿಸಿರ್ತಾರೆ ಅಂಥವರಿಗೆ ಮುಂದೆ ಏನಾದರೂ ಕೂಡ ಅನಾಹುತಗಳು ಅಥವಾ ಏನಾದರೂ ಆಕಸ್ಮಿಕವಾಗಿ ದಿಢೀರಂಥ ಸಮಸ್ಯೆಗಳು ಬರುವ ಲಕ್ಷಣವಿದ್ದರೆ ಇದ್ದಕ್ಕಿದ್ದಾಗೆ ಅದು ಕಳಾಹೀನವಾಗುತ್ತೆ ಅದರ ಕಳೆಯನ್ನು ಕಳ್ಕೊಂಬಿಡುತ್ತೆ ಆ ಕಳೆಗುಂದಿದ ರತ್ನವನ್ನು ನೋಡಿದ ತಕ್ಷಣವೇ ನಾವು ಗ್ರಹಿಸಿಕೊಳ್ಬಹುದು ಬಹುಶಃ ನಮಗೆ ಏನೋ ಆಪತ್ತು ಕಾದಿದೆ ಅಂತ ತಿಳ್ಕೊಂಡು ಅದಕ್ಕೆ ಏನು ಬೇಕೋ ಎಚ್ಚರಿಕೆಯನ್ನು ನಾವು ಮಾಡಿಕೊಳ್ಬಹುದು ಇನ್ನು ಮಾಣಿಕ್ಯವನ್ನು ಯಾರು ಧರಿಸಿರ್ತಾರೆ ಅಂತಹವರು ಭೂತ ಪ್ರೇತದ ಒಂದು ಬಾಧೆ ಅವರಿಗೆ ತಟ್ಟೋದಿಲ್ಲ ಅನೇಕ ರೀತಿಯ ಸಮಸ್ಯೆಗಳು ಅವರ ಹತ್ತಿರಕ್ಕೆ ಬರದೇ ಇರೋ ರೀತಿಯಲ್ಲಿ ರಕ್ಷಣಾ ಗೋಡೆಯನ್ನು ಇದು ನಿರ್ಮಾಣವನ್ನು ಮಾಡುತ್ತೆ ಹಾಗಾಗಿ ಈ ರತ್ನಗಳು ಸಾಕಷ್ಟು ರೀತಿಯಲ್ಲಿ ಮನುಕುಲಕ್ಕೆ ಸಹಾಯವನ್ನು ಮಾಡುತ್ತೆ ಈ ರತ್ನಗಳ ಬಗ್ಗೆ ಒಂದು ಸಣ್ಣ ಕಥೆಯೂ ಇದೆ ಹೇಗೆ ಹುಟ್ಟುಕೊಳ್ತು ಅನ್ನೋದಕ್ಕೆ ಹಿಂದೆ ಸಮುದ್ರ ಮಥನ ಕಾಲದಲ್ಲಿ ದೇವತೆಗಳು ಮತ್ತು ರಾಕ್ಷಸರು ಇಬ್ಬರಿಗೂ ಕೂಡ ಅಮೃತಕ್ಕಾಗಿ ಸಮುದ್ರವನ್ನು ಮಥನವನ್ನು ಮಾಡಿದಾಗ ಕಡೆದಾಗ ಅನೇಕ ವಸ್ತುಗಳು ಬರುತ್ತೆ ಅದರಲ್ಲಿ ಕೌಸ್ತುಭಮಣಿ ಬರುತ್ತೆ ಅಮೃತ ಕಲಶ ಬರುತ್ತೆ ಈ ರೀತಿ ಅನೇಕ ವಸ್ತುಗಳು ಬರುತ್ತೆ ಈ ಅಮೃತವನ್ನು ಪಡೆಯೋದಕ್ಕೋಸ್ಕರ ದೇವತೆಗಳು ರಾಕ್ಷಸರು ಇಬ್ಬರೂ ಕೂಡ ಬಹಳ ದೊಡ್ಡ ಸಂಘರ್ಷವಾಗುತ್ತೆ ಇಬ್ಬರ ಮಧ್ಯದಲ್ಲಿ ಈ ಹೋರಾಟದಲ್ಲಿ ಕೆಲವು ಅಮೃತದ ಬಿಂದುಗಳು ಹೊರಗಡೆಗೆ ಚೆಲ್ಲಿ ಹೋಗುತ್ತೆ ಚೆಲ್ಲಿ ಹೋದಾಗ ಏನಾಯಿತು ಅವೆಲ್ಲವೂ ಕೂಡ ಈ ಭೂಲೋಕದಲ್ಲಿ ಅಲ್ಲಲ್ಲಿ ಉದುರಿ ಮಣ್ಣಿನಲ್ಲಿ ಹೋಯಿತು ಈ ಅಮೃತದ ಬಿಂದುಗಳು ಮಣ್ಣಿನಲ್ಲಿ ಸೇರಿ ಹೋದಂಥದ್ದೇನೆ ರತ್ನಗಳಾಯಿತು ಅನ್ನುವಂತಹ ಒಂದು ಪ್ರತೀತಿ ಕೂಡ ಇರತಕ್ಕಂಥದ್ದು ಅಂದರೆ ಅಷ್ಟೊಂದು ಪವಿತ್ರವಾದದ್ದು ಈ ರತ್ನ ಇನ್ನು ಈ ಮಾಣಿಕ್ಯವನ್ನು ಧರಿಸೋದರಿಂದ ಏನೆಲ್ಲ ಆಗತ್ತೆ ವೃದ್ಧಿಯಾಗತ್ತೆ ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ಜೋಪಾನವನ್ನು ಮಾಡುತ್ತೆ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ಜೀವನದಲ್ಲಿ ಸಂತೋಷದಾಯಕವಾದಂತಹ ಘಟನೆಗಳು ಕೂಡ ನಡೆಯೋದಕ್ಕೆ ಸಾಧ್ಯವಾಗತ್ತೆ ಭಾಗ್ಯೋನ್ನತಿಯಾಗತ್ತೆ ಅವರ ಜೀವನದಲ್ಲಿ ಕೆಟ್ಟ ಕೆಟ್ಟ ಕಾಯಿಲೆಗಳು ಅವರ ಹತ್ತಿರಕ್ಕೆ ಬರದೇ ಇರೋ ರೀತಿಯಲ್ಲಿ ರಕ್ಷಣೆಯನ್ನು ಮಾಡುತ್ತೆ ಅಧಿಕಾರದಲ್ಲಿರ್ತಕ್ಕಂಥವ್ರಿಗೆ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ ಅದರಲ್ಲಿ ಮುಂಚೂಣಿಯಾಗಿರೋದಕ್ಕೆ ಸಹಕಾರಿಯಾಗತ್ತೆ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಉನ್ನತ ಪದವಿಗೆ ಹೋಗೋದಕ್ಕೆ ಅವಕಾಶ ಆಗತ್ತೆ ಹಾಗಾಗಿ ಮಾಣಿಕ್ಯ ಅಂದರೆ ಸೂರ್ಯ ಗ್ರಹದ ರತ್ನ ಇದು ಸೂರ್ಯ ಯಾವ ಪ್ರಬಲನಾಗಿರ್ತಾನೆ ಆ ಎಲ್ಲವನ್ನು ಕೂಡ ನಮಗೆ ಮಾಣಿಕ್ಯ ಒದಗಿಸಿಕೊಡತ್ತೆ ಹಾಗಾಗಿ ಮಾಣಿಕ್ಯವನ್ನು ಯಾರು ಧರಿಸಬೇಕು ಯಾವ ಲಗ್ನದಲ್ಲಿ ಹುಟ್ಟಿದಂಥವರು ಧರಿಸಬೇಕು ಯಾರಿಗೆ ಇದು ಉತ್ತಮ ಫಲಗಳನ್ನು ಕೊಡುತ್ತೆ ಯಾರಿಗೆ ಇದನ್ನು ಧರಿಸೋದರಿಂದನೂ ಕೂಡ ತೊಂದರೆಗಳು ಉಂಟಾಗತ್ತೆ ಯಾರು ಧರಿಸಬಹುದು ಯಾರು ಧರಿಸಬಾರದು ಇದನ್ನು ಸೂಕ್ಷ್ಮವಾಗಿ ಸರಿಯಾಗಿ ತಿಳ್ಕೊಳ್ಳೋಣ ಅದರ ಪ್ರಕಾರ ಧರಿಸಿದ್ದೇ ಆದರೆ ಅವರಿಗೆ ಖಂಡಿತ ಭಾಗ್ಯೋನ್ನತಿ ಆಗೇ ಆಗತ್ತೆ ಇನ್ನು ಯಾವ ಯಾವ ರಾಶಿಯವರು ಇದನ್ನು ಧರಿಸಬಹುದು ಅಂದರೆ ಯಾವ ಸ್ಥಾನದಲ್ಲಿ ಈ ರವಿ ಒಂದು ಶುಭ ಸ್ಥಾನವನ್ನು ಅಲಂಕರಿಸಿರ್ತಾನೆ ಅಂತಹವರಿಗೆ ಈ ಮಾಣಿಕ್ಯವು ಉತ್ತಮವಾದಂತಹ ಫಲಗಳನ್ನು ಕೊಡ್ತಾ ಹೋಗ್ತಾನೆ ಮೊದಲಿಗೆ ಮೇಷ ಮೇಷ ಲಗ್ನದಲ್ಲಿ ಜನಿಸಿದಂಥವರಿಗೆ ಇದು ಪಂಚಮ ಸ್ಥಾನಾಧಿಪತಿಯಾಗ್ತಾನೆ ರವಿ ಪಂಚಮ ಸ್ಥಾನಾಧಿಪತಿಯಾಗೋದ್ರಿಂದ ಜೊತೆಗೆ ಮೇಷಲಗ್ನದ ಅಧಿಪತಿಯಾದಂತಹ ಕುಜನಿಗೆ ಸ್ನೇಹಿತನು ಆಗಿರೋದರಿಂದ ಇವರು ಇದನ್ನು ಧರಿಸೋದ್ರಿಂದ ಅತ್ಯಂತ ಶುಭ ಫಲಗಳನ್ನು ಕಾಣೋದಕ್ಕೆ ಅವಕಾಶವಾಗುತ್ತೆ ಹಾಗಾಗಿ ಮೇಷ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಮಾಣಿಕ್ಯವನ್ನು ಧರಿಸೋದ್ರಿಂದ ಉತ್ತಮ ಬುದ್ಧಿವಂತರು ಆಗೋದಕ್ಕೆ ಅವಕಾಶ ಆಗುತ್ತೆ ಉತ್ತಮವಾದಂತಹ ವಿದ್ಯಾರ್ಜನೆ ಮಾಡೋದಕ್ಕೆ ಸಹಾಯ ಆಗುತ್ತೆ ಸಂತಾನ ಆಗೋದಿಕ್ಕೆ ಸಹಾಯವಾಗುತ್ತೆ ರಾಜಕೀಯ ಕ್ಷೇತ್ರದಲ್ಲಿ ಉನ್ನತ ಅಧಿಕಾರವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಉತ್ತಮವಾದಂತಹ ಆರೋಗ್ಯವನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಮೇಷ ಲಗ್ನದಲ್ಲಿ ಜನಿಸಿದವರಿಗೆ ಮಾಣಿಕ್ಯ ಅತ್ಯಂತ ಶುಭಪ್ರದವಾಗಿರುತ್ತೆ ಇನ್ನು ವೃಷಭ ಲಗ್ನದಲ್ಲಿ ಜನಿಸಿದವರಿಗೆ ಚತುರ್ಥಾಧಿಪತಿಯಾಗ್ತಾನೆ ಈ ರವಿ ಜೊತೆಗೆ ವೃಷಭ ಲಗ್ನದ ಅಧಿಪತಿಯಾದಂತಹ ಶುಕ್ರನಿಗೆ ರವಿಯು ಶತ್ರುವಾಗೋದರಿಂದ ಇವರು ಸಾಧಾರಣವಾಗಿ ಧರಿಸದೇ ಇರೋದೇ ಉತ್ತಮ ಆದರೆ ರವಿ ದೆಶೆ ಬಂದಾಗ ಆದಷ್ಟು ಕಾಲದಲ್ಲಿ ಬೇಕಾದರೆ ಇವರು ಮಾಣಿಕ್ಯವನ್ನು ಧರಿಸಬಹುದಾಗಿದೆ ಆ ಕಾಲದಲ್ಲಿ ಧರಿಸೋದರಿಂದ ಆದಷ್ಟು ಪೀರಿಯಡಲ್ಲಿ ಮಾತ್ರ ಇವರಿಗೆ ಉತ್ತಮವಾದಂತಹ ಒಂದು ಅನುಕೂಲಗಳು ಆಗುತ್ತೆ ವಿದ್ಯಾಭ್ಯಾಸದ ಕಾಲದಲ್ಲಿದ್ದರೆ ವಿದ್ಯಾನ್ ವಿದ್ಯಾದ ಸ್ಥಾನದಲ್ಲಿ ಒಂದು ಉತ್ತಮ ಫಲವನ್ನು ನಿರೀಕ್ಷೆ ಮಾಡಬಹುದು ಮತ್ತು ಈ ಒಂದು ಆರೋಗ್ಯವನ್ನು ಕೂಡ ವೃದ್ಧಿಸಿಕೊಳ್ಳೋದಕ್ಕೆ ಸಹಕಾರಿಯಾಗುವಂಥದ್ದು ಉತ್ತಮವಾದಂತಹ ಉದ್ಯೋಗವನ್ನು ಪಡ್ಕೊಳ್ಳೋದಕ್ಕೆ ಸಹಾಯಕವಾಗುವಂಥದ್ದು ಈ ರೀತಿ ಕೆಲವು ಕೇವಲ ರವಿ ದೆಶೆಯಲ್ಲಿ ಮಾತ್ರ ಧರಿಸೋದ್ರಿಂದ ಉತ್ತಮವಾಗುತ್ತೆ ಬೇರೆಯ ಕಾಲದಲ್ಲಿ ಇವರು ಧರಿಸೋದು ಬೇಡ ಮಿಥುನ ಲಗ್ನ ಮಿಥುನ ಲಗ್ನದಲ್ಲಿ ಜನಿಸಿದವರಿಗೆ ಇವನು ತೃತೀಯಾಧಿಪತಿಯಾಗ್ತಾನೆ ರವಿ ಹಾಗಾಗಿ ಇವರು ಯಾವ ಕಾಲಕ್ಕೂ ಕೂಡ ಮಾಣಿಕ್ಯವನ್ನು ಧರಿಸದೇ ಇರೋದೇನೇ ಸರ್ವಕ್ಷೇಮವಾಗುವಂಥದ್ದು ಹಾಗಾಗಿ ಇವರಿಗೆ ಇದು ಬೇಡ ಇನ್ನು ಕಟಕ ಲಗ್ನದಲ್ಲಿ ಜನಿಸಿದವರಿಗೆ ಕಟಕಲಗ್ನದಲ್ಲಿ ಜನಿಸಿದವರಿಗೆ ದ್ವಿತೀಯ ಸ್ಥಾನಾಧಿಪತಿಯಾಗ್ತಾನೆ ರವಿ ದ್ವಿತೀಯ ಸ್ಥಾನಾಧಿಪತಿ ಧನಭಾವವಾಗಿದ್ದರೂ ಕೂಡ ಮಾರಕ ಸ್ಥಾನವಾಗಿರೋದ್ರಿಂದ ಇವರು ಧರಿಸದೇ ಇರೋದು ಉತ್ತಮ ಆದರೆ ಕೆಲವೊಮ್ಮೆ ಇವರು ಹಣಕಾಸಿನ ಸಮಸ್ಯೆ ಬಂದಾಗ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬಂದಾಗ ಇವರು ಈ ಮಾಣಿಕ್ಯವನ್ನು ಧರಿಸೋದರಿಂದ ಇವರಿಗೆ ಆ ಒಂದು ಸಮಸ್ಯೆಯನ್ನು ಒಂದು ಸರಿಪಡಿಸ್ಕೊಳ್ಳೋದಿಕ್ಕೆ ಅವಕಾಶ ಆಗುತ್ತೆ ನೋಡಿ ಹಾಗಾಗಿ ಈ ಕೆಲವೊಮ್ಮೆ ರತ್ನಗಳನ್ನು ಧರಿಸಬೇಕಾದರೆ ಸರಿಯಾದ ಮಾರ್ಗದರ್ಶನ ಬೇಕಾಗತ್ತೆ ಕೆಲವು ಕಾಲದಲ್ಲಿ ಕೆಲವು ರತ್ನಗಳು ಬಹಳ ಉತ್ತಮವಾಗಿ ಫಲವನ್ನು ಕೊಡುತ್ತೆ ಎಲ್ಲ ಕಾಲದಲ್ಲೂ ಕೊಡೋದಿಲ್ಲ ಕೆಲವರು ಎಷ್ಟೋ ವರ್ಷಾನ್ಘಟ್ಟಲೆಯಿಂದ ಹಾಕ್ಕೊಂಡೇ ಇರ್ತಾರೆ ಏನೂ ಫಲವೇ ಸಿಕ್ಕಿರೋದಿಲ್ಲ ಹಾಗಾಗಿ ಯಾವ ಕಾಲದಲ್ಲಿ ಯಾರು ಯಾವುದನ್ನು ಹೇಗೆ ಧರಿಸಬೇಕು ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಕಟಕ ಲಗ್ನದಲ್ಲಿ ಜನಿಸಿದವರಿಗೆ ಕೂಡ ಮಾಣಿಕ್ಯ ಈ ಒಂದು ಸ್ಥಾನದ ಈ ಕಟಕ ಸ್ಥಾನಕ್ಕೆ ರವಿ ಇವನು ಚಂದ್ರನಿಗೂ ಮತ್ತು ರವಿಗೂ ಉತ್ತಮವಾದಂತಹ ಮಿತ್ರತ್ವವೂ ಇರೋದರಿಂದ ಇವರು ಈ ಥರ ಕೆಲವು ಸಮಸ್ಯೆಗಳಿದ್ದಾಗ ಧರಿಸಬಹುದು ಬೇರೆಯ ಕಾಲದಲ್ಲಿ ಧರಿಸದೇ ಇದ್ದರೆ ಉತ್ತಮ ಇನ್ನು ಸಿಂಹ ಲಗ್ನ ಸಿಂಹ ಲಗ್ನದಲ್ಲಿ ಜನಿಸಿದ ಜನಿಸಿದವರಿಗೆ ಲಗ್ನಾಧಿಪತಿಯೇ ರವಿಯಾಗಿರ್ತಾನೆ ಲಗ್ನಾಧಿಪತಿಯೇ ರವಿಯಾಗಿರೋದ್ರಿಂದ ಇವರಿಗೆ ಅತ್ಯಂತ ಶ್ರೇಷ್ಠವಾದದ್ದು ಇದು ಇವರು ಪರ್ಯಂತವಾಗಿ ಈ ಒಂದು ರತ್ನವನ್ನು ಧರಿಸಿರಬಹುದು ಇವರಿಗೆ ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಉತ್ತಮವಾದಂತಹ ಫಲಗಳನ್ನು ಕಾಣೋದಕ್ಕೆ ಸಹಾಯವಾಗುತ್ತೆ ಉತ್ತಮವಾದಂತಹ ಉದ್ಯೋಗವನ್ನು ಗಳಿಸೋದಕ್ಕೆ ಸರ್ಕಾರದಲ್ಲಿ ಉದ್ಯೋಗವನ್ನು ಗಳಿಸೋದಿಕ್ಕೆ ಜೊತೆಗೆ ಇವರಿಗೆ ಒಂದು ರೀತಿಯ ಅಧಿಕಾರವನ್ನು ಮಾಡುವಂತಹ ಯೋಗವನ್ನು ಸೃಷ್ಟಿ ಮಾಡಿಕೊಡೋದಕ್ಕೆ ಆರೋಗ್ಯದಲ್ಲಿ ಉತ್ತಮವಾದಂತಹ ಬೆಳವಣಿಗೆಗೆ ಮತ್ತು ಐಶ್ವರ್ಯ ವೃದ್ಧಿಗೆ ಬುದ್ಧಿಯ ಕಾರಕನಾಗಿ ಈ ರೀತಿ ನಾನಾ ಭಾಗದಲ್ಲಿ ಇವರಿಗೆ ಉತ್ತಮವಾದಂತಹ ಫಲಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಸಿಂಹ ಲಗ್ನದಲ್ಲಿ ಜನಿಸಿದವರು ಮಾಣಿಕ್ಯವನ್ನು ಎಲ್ಲ ಕಾಲದಲ್ಲಿಯೂ ಕೂಡ ಇವರು ಧರಿಸಬಹುದಾಗಿದೆ ಕನ್ಯಾಲಗ್ನ ಲಗ್ನದವರಿಗೆ ರವಿಯು ಹನ್ನೆರಡನೇ ಸ್ಥಾನ ಅಂದರೆ ದ್ವಾದಶಾಂಶಕ್ಕೆ ಬರ್ತಾನೆ ಹಾಗಾಗಿ ಇವನು ಹನ್ನೆರಡನೇ ಮನೆಯ ಅಧಿಪತಿಯಾಗಿರೋದರಿಂದ ಇವರು ಯಾವ ಕಾಲಕ್ಕೂ ಕೂಡ ಮಾಣಿಕ್ಯವನ್ನು ಧರಿಸದೇ ಇರೋದೇ ಕ್ಷೇಮವಾಗಿರುತ್ತೆ ಇನ್ನು ತುಲಾ ಲಗ್ನದಲ್ಲಿ ಜನಿಸಿದವರಿಗೆ ಏಕಾದಶ ಸ್ಥಾನಕ್ಕೆ ಬರ್ತಾನೆ ಆದರೆ ಈ ತುಲಾ ಲಗ್ನಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರನಿಗೂ ರವಿಗೂ ಕೂಡ ಶತ್ರುತ್ವ ಇರೋದ್ರಿಂದ ಇವರು ಕೂಡ ಯಾವುದೇ ಕಾಲಕ್ಕೂ ಕೂಡ ಈ ಒಂದು ಮಾಣಿಕ್ಯವನ್ನು ಧರಿಸದೇ ಇರೋದು ತುಂಬ ಕ್ಷೇಮವಾಗತ್ತೆ ವೃಶ್ಚಿಕ ಲಗ್ನ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಈ ವೃಶ್ಚಿಕ ಲಗ್ನಾಧಿಪತಿ ಕುಜನು ಮತ್ತು ರವಿ ಇಬ್ಬರು ಕೂಡ ಮಿತ್ರರು ಹೌದು ಜೊತೆಗೆ ದಶಮ ಸ್ಥಾನಾಧಿಪತಿಯೂ ಆಗ್ತಾನೆ ರವಿ ಹಾಗಾಗಿ ಇವರಿಗೆ ಅತ್ಯಂತ ಉತ್ತಮವಾದದ್ದು ಈ ಮಾಣಿಕ್ಯ ಹಾಗಾಗಿ ಇವರು ಮಾಣಿಕ್ಯವನ್ನು ಧರಿಸಬಹುದಾಗಿದೆ ಇವರು ಧರಿಸೋದರಿಂದ ಸಾಕಷ್ಟು ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯವಾಗತ್ತೆ ಜೊತೆಗೆ ಇವರಿಗೆ ಪುತ್ರ ಸಂತಾನಕ್ಕೂ ಕೂಡ ಅವಕಾಶ ಆಗ್ತಕ್ಕಂಥದ್ದು ಮತ್ತು ಸಮ್ಮಾನಗಳು ಕೂಡ ಸಿಕ್ಕುವಂತಹ ಯೋಗ ಇವರ ಪಾಲಿಗೆ ಸಿಕ್ಕುವಂಥದ್ದು ಹೀಗೆ ನಾನಾ ರೀತಿಯಲ್ಲಿ ಇವರಿಗೆ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಹಾಯವಾಗತ್ತೆ ಧರಿಸಬಹುದಾಗಿದೆ ಇನ್ನು ಧನಸ್ಸು ಲಗ್ನದಲ್ಲಿ ಜನಿಸಿರತಕ್ಕಂಥವ್ರಿಗೆ ನವಮ ಸ್ಥಾನಾಧಿಪತಿಯಾಗ್ತಾನೆ ರವಿ ಹಾಗಾಗಿ ಇವರಿಗೆ ಜೊತೆಗೆ ಈ ಧನಸ್ಸು ರಾಶಿಯ ಒಂದು ಅಧಿಪತಿ ಗುರುವಾಗಿದ್ದಾನೆ ಗುರು ಮತ್ತು ರವಿ ಇಬ್ಬರೂ ಕೂಡ ಮಿತ್ರರೂ ಆಗಿರೋದ್ರಿಂದ ಇವರು ಕೂಡ ಈ ಒಂದು ಮಾಣಿಕ್ಯವನ್ನು ಧರಿಸಬಹುದಾಗಿದೆ ಧರಿಸೋದ್ರಿಂದ ಪಿತೃಸೌಖ್ಯ ಚೆನ್ನಾಗಿರುತ್ತೆ ಆತ್ಮೋನ್ನತಿಯಾಗುವಂತಹ ಅವಕಾಶಗಳು ಕೂಡ ಇವರಿಗೆ ಇರತಕ್ಕಂಥದ್ದು ಮತ್ತು ಇವರಿಗೆ ಸಾಕಷ್ಟು ರೀತಿಯಲ್ಲಿ ಒಂದು ರೀತಿಯ ರವಿಯಿಂದ ಆಗಬಹುದಾದಂತಹ ಅನೇಕ ರೀತಿಯ ಸೌಕರ್ಯಗಳು ಅಂದರೆ ಆರೋಗ್ಯದಲ್ಲಿ ಉತ್ತಮವಾದಂತಹ ಒಂದು ಬದಲಾವಣೆಗಳು ಬರ್ತಕ್ಕಂಥದ್ದು ಇನ್ನು ಕೆಲವೊಮ್ಮೆ ಉತ್ತಮವಾದಂತಹ ಒಂದು ರೀತಿಯ ಯೋಗವೂ ಇವರಿಗೆ ಒದಗಿ ಬರ್ತಕ್ಕಂಥದ್ದು ಕೆಲವು ಕಡೆ ಮರ್ಯಾದೆಗಳು ಕೀರ್ತಿಗಳು ಪ್ರತಿಷ್ಠೆಗಳು ಕೂಡ ಸಿಕ್ಕುವಂಥದ್ದು ಹಾಗಾಗಿ ಇವರು ಕೂಡ ಈ ಮಾಣಿಕ್ಯವನ್ನು ಧರಿಸಬಹುದಾಗಿದೆ ಮಕರ ಲಗ್ನ ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಈ ಲಗ್ನಾಧಿಪತಿ ಶನಿಗೂ ಮತ್ತು ರವಿಗೂ ಇಬ್ಬರಿಗೂ ಕೂಡ ಪರಸ್ಪರ ಶತ್ರುತ್ವ ಇರೋದರಿಂದ ಇವರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಧರಿಸದೇ ಇರೋದೇನೇ ಕ್ಷೇಮಕರವಾಗಿರುತ್ತೆ ಇನ್ನು ಕುಂಭ ಕುಂಭ ಲಗ್ನದಲ್ಲಿ ಜನಿಸಿರೋವರಿಗೆ ಕೂಡ ಕುಂಭ ಲಗ್ನಾಧಿಪತಿಯು ಕೂಡ ಶನಿಯಾಗಿರೋದ್ರಿಂದ ಶನಿಗೂ ಮತ್ತು ರವಿಗೂ ಮಿತ್ರತ್ವ ಇಲ್ಲ ಶತ್ರುತ್ವ ಇರೋದ್ರಿಂದ ಅವರು ಧರಿಸದೇ ಇರೋದೇನೇ ಸರ್ವಕ್ಷೇಮ ಇನ್ನು ಮೀನ ಲಗ್ನ ಮೀನ ಲಗ್ನಕ್ಕೆ ಲಗ್ನಾಧಿಪತಿ ಗುರುವೇ ಆಗಿದ್ದರೂ ಕೂಡ ಇವನು ಆರನೇ ಮನೆಯ ಸ್ಥಾನಾಧಿಪತಿ ಆಗ್ತಾನೆ ಹಾಗಾಗಿ ಇವರು ಕೂಡ ಧರಿಸದೇ ಇದ್ರೇನೇನೆ ಸರ್ವಕ್ಷೇಮ ಈ ನಿಟ್ಟಿನಲ್ಲಿ ಈ ಕುಂಭ ಮೀನ ಲಗ್ನದವರು ಯಾವ ಕಾರಣಕ್ಕೂ ಕೂಡ ಮಾಣಿಕ್ಯವನ್ನು ಧರಿಸದೇ ಇರೋದು ಸರ್ವಕ್ಷೇಮ ಇನ್ನು ಈ ಕೆಲವರು ಕೆಲವು ರತ್ನಗಳ ಜೊತೆಯಲ್ಲಿ ಬೇರೆ ಬೇರೆ ರತ್ನಗಳನ್ನು ಸೇರಿಸಿ ಉಂಗುರಗಳನ್ನು ಮಾಡಿಸಿ ಹಾಕ್ಕೊಳ್ತಾರೆ ಅಂದರೆ ಈ ಮುತ್ತು ಮತ್ತು ಹವಳ ಸೇರಿಸಿ ಧರಿಸಿ ಹಾಕ್ಕೊಳ್ಳುವಂಥದ್ದು ಈ ರೀತಿ ಕೆಲವು ಕಾಂಬಿನೇಷನಲ್ಲಿ ಹಾಕ್ಕೊಳ್ತಾರೆ ಆ ರೀತಿ ಹಾಕ್ಕೊಳ್ಳುವಾಗ ಈ ಮಾಣಿಕ್ಯದ ಜೊತೆಗೆ ಯಾವುದೇ ಕಾರಣಕ್ಕೆ ಕೂಡ ನೀಲವನ್ನಾಗಲಿ ವಜ್ರವನ್ನಾಗಲಿ ಮತ್ತು ವೈಢೂರ್ಯವನ್ನಾಗಲಿ ಅಥವಾ ಗೋಮೇದಕವನ್ನಾಗಲಿ ಈ ನಾಲ್ಕು ರತ್ನಗಳನ್ನು ಹೊರತುಪಡಿಸಿ ಇವರು ಬೇರೆ ರತ್ನಗಳನ್ನು ಬೇಕಾದರೆ ಅದರ ಜೊತೆಯಲ್ಲಿ ಸೇರಿಸ್ಕೊಳ್ಬಹುದಾಗಿದೆ ಹಾಗಾಗಿ ಈ ರತ್ನಗಳನ್ನು ಈ ಮಾಣಿಕ್ಯದ ಜೊತೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಆಭರಣ ತಯಾರಿಕೆಯಲ್ಲಿರಬಹುದು ಅಥವಾ ಉಂಗುರಗಳನ್ನು ಮಾಡಿಸ್ಕೊಳ್ಳುವಾಗ ಇರಬಹುದು ಈ ಒಂದು ಕಾಂಬಿನೇಷನನ್ನು ಗಮನದಲ್ಲಿಟ್ಕೊಂಡು ಮಾಡಿಸ್ಕೊಂಡಿದ್ದೆ ಆದರೆ ಸರ್ವಕ್ಷೇಮ ರತ್ನಗಳಿಂದ ನಮಗೆ ಎಷ್ಟು ಪ್ರಯೋಜನವಾಗತ್ತೆ ಅದು ನಮಗೆ ಸರಿಯಾಗಿ ನಮ್ಮ ಗ್ರಹಗತಿಗಳಿಗೆ ಅನುಗುಣವಾಗಿ ಇರಲಿಲ್ಲ ಅಂದಾಗ ಅಷ್ಟೇ ತೊಂದರೆಯನ್ನು ಕೂಡ ಮಾಡುತ್ತೆ ಕೆಲವೊಮ್ಮೆ ನ್ಯೂಟ್ರಲ್ ಆಗಿಬಿಡುತ್ತೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ರಾಷ್ಟ್ರಾಧಿಪತಿ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ಕೆಲವರು ಹಾಕ್ಕೊಂಡ್ರೆ ಅವರ ಜಾತಕದಲ್ಲಿ ಆ ಒಂದು ಗ್ರಹ ಉತ್ತಮ ಸ್ಥಾನದಲ್ಲಿ ಇರಲಿಲ್ಲ ಅಂದಾಗ ಅವರಿಗೆ ಏನೂ ಅದರಿಂದ ಪ್ರಯೋಜನ ಆಗೋದಿಲ್ಲ ಆದರೆ ಅದು ರಾಷ್ಟ್ರಾಧಿಪತಿಯಾಗಿರೋದ್ರಿಂದ ಅವರಿಗೆ ತೊಂದರೆಯನ್ನು ಉಂಟು ಮಾಡೋದಿಲ್ಲ ಈ ರೀತಿ ನ್ಯೂಟ್ರಲ್ ಆಗುವಂತಹ ಅವಕಾಶಗಳು ಕೂಡ ಇರುತ್ತೆ ಹಾಗಾಗಿ ರತ್ನಗಳನ್ನು ಧಾರಣೆಯನ್ನು ಮಾಡಬೇಕು ಅಂದರೆ ಸರಿಯಾದವರಲ್ಲಿ ನೀವು ಸಂಪರ್ಕವನ್ನು ಮಾಡಿ ಶುದ್ಧತೆಯ ಕಡೆ ಗಮನವನ್ನು ಕೊಟ್ಟು ರತ್ನಗಳನ್ನು ಧರಿಸೋದ್ರಿಂದ ಶುಭ ಫಲಗಳನ್ನು ಕಾಣುವಂತಹ ಯೋಗ ನಿಮ್ಮದಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುತ್ತು ಅನ್ನುವಂತಹ ರತ್ನದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಲ್ಲಿವರೆಗೆ ನಮಸ್ತೆ ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮುಂದೆ ಬರುವ ನಮ್ಮ ಎಲ್ಲ ವೀಡಿಯೋಸ್ಗಳನ್ನು ಮೊದಲೇ ನೋಡ್ಬೋದು ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜನ್ನು ಲೈಕ್ ಮಾಡಿ ಫಾಲೋ ಮಾಡಿ